ಹಾಯ್ ಫ್ರೆಂಡ್ಸ್, ಇವಾಗ ಎಲ್ಲರೂ ಯೂಟ್ಯೂಬ್ ಯೂಸ್ ಮಾಡ್ತಿದ್ದೀರಾ? ಯೂಟ್ಯೂಬ್ ಬಿಗಿನರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ. ಯೂಟ್ಯೂಬಲ್ಲಿ ಇವಾಗ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಬಿಟ್ಟಿದ್ದಾರೆ. ಅದು ಬಂದುಬಿಟ್ಟು ಬ್ರೌಸರ್ಗೆ ಹೋಗಿ ಏನಾದರೂ ವಿಡಿಯೋ ಅಂದರೆ ಯೂಟ್ಯೂಬರ್ಸ್ಗೆ ತುಂಬ ಗೊತ್ತಾಗೋದವ್ರಿಗೇ ಯೂಸ್ ಆಗೋದು ಅವ್ರಿಗೇ. ಪ್ಲೇಸ್ಟೋರ್ಗೆ ಹೋಗಿ ಪ್ಲೇಸ್ಟೋರ್ ಹೋಗಿ ಯೂಟ್ಯೂಬು ಸ್ಟುಡಿಯೋ ಅಂತ ಹೊಡೀರಿ. ನೋಡಿ, ಇದೆ ಯೂಟ್ಯೂಬ್ ಸ್ಟುಡಿಯೋ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನು ಹೊಸ ಆಪ್ಷನ್ ಅಂದರೆ ಏನಿಲ್ಲ. ಅಂದರೆ ನೀವು ಏನು ವ್ಯೂಸು, ಆಮೇಲೆ ಸಬ್ಸ್ಕ್ರೈಬರ್ಸು, ಏನು ಹೋಗಿ ಲ್ಯಾಪ್ಟಾಪಲ್ಲಾಗಲಿ ಇನ್ನೊಂದರಲ್ಲಾಗಲಿ ನೋಡ್ತೀರಾ, ಅದನ್ನೆಲ್ಲ ಇಲ್ಲೇ ನೋಡ್ಬೋದು. ಇಲ್ಲೇ ಅನಲೈಸ್ ಎಲ್ಲ ಇಲ್ಲೇ ಆಗುತ್ತೆ. ನೀವು ಎಷ್ಟು ವ್ಯೂಸ್ ಆಗಿದೆ, ಏನಾಗಿದೆ, ರೀಚ್ ಆಗಿರೋ ಎಂಗೇಜ್ಮೆಂಟ್, ರೀಚು, ಆಡಿಯನ್ಸ್ಗೆ ಎಷ್ಟು ರೀಚ್ ಆಗಿದೆ ಎಲ್ಲ ಇಲ್ಲೇ ನೋಡ್ಬೋದು ನೀವು. ಆಮೇಲೆ ಏನಾದರೂ ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಎಡಿಟಿಂಗ್ ಮಾಡಬೇಕಾ ನೀವು, ಅದನ್ನು ಎಡಿಟು ಮಾಡ್ಬೋದು. ಯಾವ ಥರ ಅಂದರೆ ಇಲ್ಲಿ ನೋಡಿ, ಎಡಿಟ್ಗೆ ಹೋಗಿ ನೋಡಿ, ಟೈಟಲಲ್ಲಿ ನೋಡಿ ಏನು ಬೇಕಾದರೂ ನೀವು ಟೈಟಲ್ ಚೇಂಜ್ ಮಾಡ್ಕೊಬೋದು, ಮತ್ತು ಸೇವ್ ಆಗುತ್ತೆ ಅಂತಲೇ ಇಲ್ಲ. ಪಬ್ಲಿಕ್ಕು, ಆಮೇಲೆ ಡಿಸ್ಕ್ರಿಪ್ಷನ್, ಆಮೇಲೆ ಇನ್ನೊಂದು ಏನಂದರೆ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಕಿಡ್ಸು ಕೆಲವೊಂದು ಆ್ಯಕ್ಟಿವೇಟ್ ಆಗಿರುತ್ತೆ ನೋಡಿ, 18 ಓವರ್ಸು, 18 ಬಿಲೋ, ಆ ಥರ ವೀಡಿಯೋಗಳನ್ನ ನೀವು ಇಲ್ಲಿ ಚೇಂಜ್ ಮಾಡ್ಕೊಬೋದು. ಆಮೇಲೆ ಏನು ತಂಬ್ನೇಲ್ ಚೇಂಜ್ ಮಾಡಬೇಕಾ, ನೀವು ಆಲ್ಮೋಸ್ಟ್ ಎಲ್ಲ ಯೂಟ್ಯೂಬ್ ಸ್ಟುಡಿಯೋದಲ್ಲೇ ಮಾಡಬೇಕು ತಂಬ್ನೇಲ್ ಚೇಂಜ್. ಯೂಟ್ಯೂಬಲ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ. ಸೊ ಮೊಬೈಲಲ್ಲಿ ಮಾಡ್ಕೊಬೇಕಂದ್ರೆ ನೀವು ಯೂಟ್ಯೂಬ್ ಸ್ಟುಡಿಯೋ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ತಂಬ್ನೇಲ್ಗೆ ಹೋಗಿ ಇಲ್ಲಿದೆ ನೋಡಿ ಪೆನ್ಸಿಲ್ ಮಾರ್ಕ್, ಇದಕ್ಕೆ ಹೋದರೆ ನೀವು ಚೇಂಜ್ ಮಾಡ್ಕೊಬೋದು. ಇಲ್ಲಿ ಚೇಂಜ್ ಅಂತ ಕೊಟ್ಟರೆ ನೀವು ಯಾವ್ದು ಬೇಕಾದ್ರೂ ತಂಬ್ನೇಲ್ ಹಾಕೊಬೋದು ನೀವು ಇಲ್ಲಿ. ಈ ಥರ ಓಕೆನಾ, ನಿಮ್ಗೆ ಯಾವ್ದು ಅನಿಸುತ್ತೆ ಅದು ಹಾಕೊಬೋದು. ಚೇಂಜ್ ಕೊಟ್ಟು ಓಕೆ ಕೊಡಿ, ಸೆಲೆಕ್ಟ್ ಕೊಡಿ, ಸೆಲೆಕ್ಟ್ ಕೊಟ್ಟು ಸೇವ್ ಮಾಡಿಕೊಡಿ. ಓಕೆನಾ, ಇದರಲ್ಲಿ ಏನೇ ಕಾಮೆಂಟು, ಏನೇ ನೀವು ವೀಡಿಯೋಸ್ಗಳು ಯಾವುದೇ ಬಂದರೂ ಫುಲ್ಲು ಡೀಟೇಲ್ಸಾಗಿ ಇಲ್ಲಿರುತ್ತೆ ನೋಡಿ, ಎಷ್ಟು ವ್ಯೂಸ್ಗಾಗಿದೆ, ಎಷ್ಟು ಇದಾಗಿದೆ ಅಂತ ಲೈವ್ ಮಾಡಿರೋದು ಲೈವ್ ಎಲ್ಲ ಇರುತ್ತೆ. ಕಾಮೆಂಟ್ಸ್ಗಳಿದ್ರೆ ಕಾಮೆಂಟ್ಸ್ಗಳು ಈ ಥರ ತೋರಿಸುತ್ತೆ ನೋಡಿ, ತುಂಬ ಚೆನ್ನಾಗಿದೆ ಇದು. ಆಮೇಲೆ ಏನಾದರೂ ಮತ್ತೆ ಬೇರೆ ಅಕೌಂಟನ್ನು ಚೇಂಜಸ್ ಮಾಡ್ಕೋಬೇಕು ಅಂದ್ರೂ ನೋಡಿ ಈ ಥರ ಅಕೌಂಟ್ಗಳು ಚೇಂಜಸ್ ಮಾಡ್ಕೊಬೋದು. ನಿಮಗೆ ಎಷ್ಟು ಅಕೌಂಟ್ ಇದೆ ಅದಕ್ಕೆಲ್ಲ ಆ್ಯಕ್ಟಿವೇಟ್ ಮಾಡ್ಕೊಬೋದು. ಅಕೌಂಟ್ ಆ್ಯಡ್ ಮಾಡಿದರೆ ನೀವು ಅದಕ್ಕೆ ಸೆಲೆಕ್ಟ್ ಮಾಡ್ಕೊಬೋದು, ಅದನ್ನೇನಿದೆ ಅದನ್ನು ತೋರಿಸುತ್ತೆ. ಆಮೇಲೆ ಓಕೆನಾ, ನಾನು ನಿಮ್ಗೆ ಅವಾಗಲೇ ಹೇಳಿದೆ ಯಾವ ಥರ ಅಂದರೆ ಎಡಿಟಿಂಗ್ ಆಗಲಿ, ಎಡಿಷನ್ನು, ಟೈಟಲ್ಲು, ಎಲ್ಲ ಚೇಂಜಸ್ ಎಲ್ಲ ಏನು ಬೇಕಾದ್ರೂ ಎಡಿಟಿಂಗ್ ಮಾಡ್ಕೊಬೋದು. ಆಮೇಲೆ ತಮ್ಮಲ್ಲಿ ಏನಾದರೂ ಚೇಂಜಸ್ ಮಾಡ್ಬೇಕಂದ್ರೆ ನಿಮ್ಮ ಇವ್ರಿಗೆ ಆಡಿಯನ್ಸ್ಗಳಿಗೆ ನಿಮ್ಮ ಇಮೇಜ್ ಯಾವ ಥರ ಆಕರ್ಷಣೆ ಮಾಡ್ತೀರಾ ಅದನ್ನು ಚೇಂಜ್ ಮಾಡ್ಕೊ. ತಮ್ಮಲ್ಲಿ ಹೋಗಿ ಇದನ್ನು ಚೇಂಜ್ ಮಾಡ್ಕೊಬೋದು, ತುಂಬ ಯೂಸ್ ಆಗ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡಿ, ಅನಲೈಸ್ ಮಾಡ್ಬೋದು ನೀವು ಯಾವ ಥರ ಅನಲೈಸ್ ಮಾಡ್ಬೋದಂದರೆ ಎಷ್ಟು ವ್ಯೂಸ್ಗಳಾಗಿದೆ, ರೀಚ್ ಎಷ್ಟಾಗಿದೆ ಆಡಿಯನ್ಸ್ಗೆ, ಆಯಿತಾ, ಎಂಗೇಜ್ಮೆಂಟ್ ಎಷ್ಟಾಗಿದೆ ಆಡಿಯನ್ಸ್ ನೋಡಿ ಎಷ್ಟು ರೀಚ್ ಆಗಿದೆ. ಪ್ರತಿಯೊಂದು ಆಪ್ಷನ್ ಚೆನ್ನಾಗಿದೆ, ಯೂಸ್ ಆಗುತ್ತೆ ತುಂಬ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.